ಹಲೋ ಸ್ನೇಹಿತರೆ, ಇವತ್ತು ಭಾರತದ ಐದು ಪ್ರಮುಖ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳ ಕುರಿತು ತಿಳಿದುಕೊಳ್ಳೋಣ. ಎಚ್ಎಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ 1941 ಆರಂಭವಾದ ಈ ಸಂಸ್ಥೆ ಬೆಂಗಳೂರಿನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಕನ್ನಡಿಗರ ಹೆಮ್ಮೆಯಾಗಿರುವ ಈ ಸಂಸ್ಥೆಯು ಅಮೆರಿಕ, ರಷ್ಯಾ, ಬ್ರಿಟನ್, ಜಪಾನ್ ಹೀಗೆ ಸಾಕಷ್ಟು ರಾಷ್ಟ್ರಗಳ ವಿಮಾನ ತಯಾರಿಕಾ ಸಂಸ್ಥೆಗಳಿಗೆ ಬಿಡಿಭಾಗವನ್ನು ಸರಬರಾಜು ಮಾಡುತ್ತದೆ. ಹಾಗೆಯೇ ಏಷ್ಯಾದ ಅತಿ ದೊಡ್ಡ ವಾಯುಯಾನ ಸಂಸ್ಥೆಗಳಲ್ಲಿ ಒಂದಾಗಿರುವ ಎಚ್ಎಎಲ್ ಭಾರತ ಸರ್ಕಾರದ ಕಂಪನಿಯಾಗಿದೆ. ಏರೋಸ್ಪೇಸ್ ಇಕ್ವಿಪ್ಮೆಂಟ್, ಮಿಲಿಟರಿ ಏರ್ಕ್ರಾಫ್ಟ್ ಆ್ಯಂಡ್ ಕಮ್ಯುನಿಕೇಷನ್, ರೆಡಾರ್ ಆ್ಯಂಡ್ ನ್ಯಾವಿಗೇಷನ್ ಇಕ್ವಿಪ್ಮೆಂಟ್ಸ್ ಇದರ ಕ್ಷೇತ್ರಗಳಾಗಿವೆ. HF-24 ಮಾರುತ್, ತೇಜಸ್, ಧ್ರುವ, ರುದ್ರ, ಪುಷ್ಪಕ್, PTA ಲಕ್ಷ ಇವುಗಳು ಈ ಸಂಸ್ಥೆಯ ಉತ್ಪಾದನೆಗಳಾಗಿವೆ. DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಭಾರತ ಸರ್ಕಾರದ ಕಂಪನಿಯಾಗಿರುವ DRDO 1958 ಆರಂಭವಾಯಿತು. ಇದರ ಕೇಂದ್ರ ಕಚೇರಿ ನ್ಯೂಡೆಲ್ಲಿಯಲ್ಲಿದೆ. ಇದು ಲೈಟ್ ಕಾಂಬಾಟ್ ಏರ್ಕ್ರಾಫ್ಟ್, ಪ್ಲೇ ಬೈ ವೈರ್ ರೋಲರ್ ಅನ್ನು ಅಭಿವೃದ್ಧಿಪಡಿಸಿದೆ. MALC ಮತ್ತು LAC ಪ್ರಾಜೆಕ್ಟ್ಗಳಲ್ಲಿ ಈ ಸಂಸ್ಥೆ ತೊಡಗಿಕೊಂಡಿದೆ. DRDO ಮತ್ತು HAL ರೀತಿಯಲ್ಲಿ ಭಾರತ ಸರ್ಕಾರದ ಇನ್ನೊಂದು ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿ ಎಂದರೆ BDL, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಈ ಸಂಸ್ಥೆಯನ್ನು 1971 ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಹೈದರಾಬಾದ್, ತೆಲಂಗಾಣ. ಇಮ್ಯುನೇಷನ್ ಆ್ಯಂಡ್ ಮಿಸೈಲ್ ಸಿಸ್ಟಮ್ ಉತ್ಪಾದನೆಯಲ್ಲಿ ಈ ಸಂಸ್ಥೆ ತೊಡಗಿಕೊಂಡಿದೆ. ಅಗ್ನಿ, ಆಕಾಶ್, ಪೃಥ್ವಿ ಮಿಸೈಲ್ಗಳು ಈ ಸಂಸ್ಥೆಯ ಉತ್ಪಾದನೆಗಳಾಗಿವೆ. ಭಾರತದ ಸರ್ಕಾರಿ ಸಂಸ್ಥೆಗಳ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳು ಕೂಡ ಶಸ್ತ್ರಾಸ್ತ್ರ ಉತ್ಪಾದನೆಯಲ್ಲಿ ತೊಡಗಿವೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್. ಟಾಟಾ ಗ್ರೂಪ್ನ ಈ ಸಂಸ್ಥೆಯು 2007 ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಹೈದರಾಬಾದ್ನಲ್ಲಿದೆ. ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಇದರ ವ್ಯಾಪ್ತಿಯಾಗಿದೆ. ಜಗತ್ತಿನ ದೈತ್ಯ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಯಾದಂಥ ಲಾಕಿಡ್ ಮಾರ್ಟಿನ್ ಜೊತೆ ಸೇರಿ C-130 ಹರ್ಕ್ಯುಲಸ್, C-130 ಸೂಪರ್ಸಾನಿಕ್ ಹರ್ಕ್ಯುಲಸ್ ಅನ್ನು ನಿರ್ಮಿಸಿದೆ. ಹಾಗೆಯೇ ಸಾಕಷ್ಟು ಶಸ್ತ್ರಾಸ್ತ್ರ ಉತ್ಪಾದನೆ ಮತ್ತು ರಿಸರ್ಚ್ಗಳಲ್ಲಿ ಈ ಟಾಟಾ ಸಂಸ್ಥೆ ತೊಡಗಿದೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಅಮೆರಿಕ ಮೂಲದ ಬಹುರಾಷ್ಟ್ರೀಯ ಕಂಪನಿಯಾದಂಥ BAE ಜೊತೆ ಸೇರಿ 2012 ಶಸ್ತ್ರಾಸ್ತ್ರ ತಯಾರಿಕಾ ಉದ್ಯಮಕ್ಕೆ ಕಾಲಿರಿಸಿದೆ. ಇದರ ಕೇಂದ್ರ ಕಚೇರಿ ನ್ಯೂಡೆಲ್ಲಿಯಲ್ಲಿದೆ. ಲೈಟ್ ಹಾರ್ಡ್ವರ್ಡ್ ವೆಹಿಕಲ್, ಆರ್ಟಿಲರಿ ಸಿಸ್ಟಮ್, ಮಿಲಿಟರಿ ವೆಹಿಕಲ್ಸ್, ಲ್ಯಾಂಡ್ ವೆಪನ್ಸ್ ಹೀಗೆ ಸಾಕಷ್ಟು ಉತ್ಪಾದನೆಯಲ್ಲಿ ಮಹೀಂದ್ರ ಕಂಪನಿ ತೊಡಗಿಸಿಕೊಂಡಿದೆ. ಭಾರತದ ಶಸ್ತ್ರಾಸ್ತ್ರ ಉತ್ಪಾದನೆಗೆ ಇನ್ನಷ್ಟು ಸಹಕಾರ ಮತ್ತು ಸಂಶೋಧನೆಯ ಅಗತ್ಯವಿದೆ ಎಂದು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.